शुक्लतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा ब्रह्मानंदं परमसुखदं केवलं ज्ञानमूर्तिं द्वंद्वातीतं गगनसदृशं तत्त्वस्याधिलक्ष्यं एकं नित्यं विमलमचलं सर्वधि साक्षीभूतं भावातीतं त्रिगुणरहितं सद्गुरुं तन्नमामि गुरुर्ब्रह्मा गुरुर्विष्णु गुरुर्देव महेश्वरः गुरुस्साक्षात् परब्रह्म तस्मै श्री गुरवे नमः। जयाकारिणी जन्मनामार्थधारा जयाने सदावासनामार्थकेला जयाकांक्षी सर्वदा नामकीर्ति। नमस्कार त्या ब्रह्म चैतन्यमूर्ति सद्गुरुनाथ महाराज की जय। जय जय रघुवीर समर्थ। प्रारंभदल्लि मूरु माले श्री राम नाम स्मरणे माडि राम नाम जप माडि इंदिन नाम वाचनवन्नु प्रारंभिसुत्ते।
गुरुनाथ महाराज की जय। जय जय रघुवीर समर्थ। विदेहा परिचालोनी प्रपंच मुमुक्षु जनालागे अध्यात्म चर्चा करोनी बहुलोक रे मेलवीति नमस्कार त्या ब्रह्म चैतन्य मूर्ति सद्गुरुनाथ महाराज की जय। जय जय रघुवीर समर्थ। समर्थ सद्गुरु श्री ब्रह्म चैतन्य महाराज अनुग्रहदिंद कळेद अनेक दिनगळिंद नावु श्री सद्गुरु दिव्य सान्निध्यदल्लि परम पूज्य श्री बेलसरे बाबा अवरु बरेद श्री महाराजर मुख्य साधनेयागिरतक्कंत ಭಗವಂತನ ನಾಮಸ್ಮರಣೆ ಹಾಗೂ ಉಪಾಸನೆಗಳಿಗೆ ಅತ್ಯಂತ ಪೂರಕವಾಗಿರುವ ಪೋಷಕವಾಗಿರ್ತಕ್ಕಂಥ ವಿಚಾರಗಳುಳ್ಳ ಯಾವುದಾದ್ರೂ ಒಂದು ಪುಸ್ತಕವನ್ನು ನಾವು ಪಾರಾಯಣ ಮಾಡಿಕೊಂಡು ಬರ್ತಾ ಇದ್ದೀವಿ. ಈಗ ನಾವು ಈಗಾಗಲೇ ಸಂಪೂರ್ಣ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಸದ್ಗುರು ಭಕ್ತ ಜನರಿಗೆ ಕೇಳಲು ಅನುಕೂಲವಾಗುವ ಒಂದು ಪದ್ಧತಿಯಲ್ಲಿ ನಾವು ಈ ಮಾಧ್ಯಮದ ಮೂಲಕ ಈಗಾಗಲೇ ಎರಡು ಪುಸ್ತಕಗಳನ್ನು ಓದಿದ್ದೀವಿ. ಈಗ ನಾವು ಮೂರನೇ ಪುಸ್ತಕವನ್ನು ಓದ್ತಾ ಇದ್ದೀವಿ. ಇದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಗ್ರಂಥ ಅನ್ನೋ ಬಗ್ಗೆ ನಾನು ನಿನ್ನೆ ಹೇಳಿದೆ. ಯಾವ ಭಗವಂತನ ನಾಮಸ್ಮರಣೆಯಿಂದ ನಮಗೆ ಭಗವಂತನ ಅನುಭವ ಬರಬೇಕು, ಆ ಅನುಭವ ಅಂದರೆ ಹೆಂಗಿರ್ತದೆ ಅನ್ನೋದ್ರ ಬಗ್ಗೆ, ಭಗವಂತನ ಸ್ವರೂಪ ಏನು, ಅವನ ಸಾಕ್ಷಾತ್ಕಾರ ಲಕ್ಷಣ ಏನು ಅನ್ನೋ ಬಗ್ಗೆ ಈ ಒಂದು ಚಿಕ್ಕ ಪುಸ್ತಕೆಯಲ್ಲಿ ಪರಮ ಪೂಜ್ಯ ಶ್ರೀ ಬೆಲಸರೆ ಬಾಬಾ ಅವರು ಅತ್ಯಂತ ಸುಂದರವಾಗಿ ಮತ್ತು ನಮ್ಮಂಥ ಸಾಮಾನ್ಯ ಸಾಧಕರಿಗೂ ತಿಳಿಯುವಂತೆ ಅವರು ಬರೆದಿರುವುದನ್ನು ನಾವು ಎಲ್ಲರೂ ಶ್ರವಣ ಮಾಡೋಣ. ಇವತ್ತು ಆಶ್ರಮದ ಕೆಲವು ಸೇವೆಗಳಿಂದಾಗಿ ನಮಗೆ ವಾಚನಕ್ಕೆ ವಿಳಂಬವಾಗ್ತಾ ಇದೆ. ಶ್ರೋತೃಗಳು ಸಹಕರಿಸಬೇಕು ಅಂತ ಪ್ರಾರ್ಥನೆಯೊಂದಿಗೆ ಇವತ್ತಿನ ಒಂದು ಪುಸ್ತಕವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ನಿನ್ನೆ ಸ್ವಲ್ಪ ಓದಿದ್ದೀನಿ, ಪ್ರಸ್ತಾವನೆ ಓದಿದ್ದೀನಿ. ಅದು ಮೊದಲನೇ ಅಧ್ಯಾಯದಲ್ಲಿ ಮೊದಲನೇ ಅಧ್ಯಾಯವನ್ನು ಓದಿದ್ದೀನಿ. ಆದರೆ ಇವತ್ತು ಮತ್ತೆ ಅದರಿಂದನೇ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಆದ್ದರಿಂದ ತಾವೆಲ್ಲರೂ ಲಕ್ಷ್ಯ ಕೊಟ್ಟು ಶ್ರವಣ ಮಾಡಬೇಕು ಮತ್ತು ಆಮೇಲೆ ಪುನಃ ಇದನ್ನು ಶ್ರವಣ ಮಾಡ್ತಾ ಇರಬೇಕಾಗಿ ವಿನಂತಿ. ಶ್ರವಣ ಮಾಡಲು ಶಕ್ತಿವಿಲ್ಲದೇ ಇರುವವರು ಪುಸ್ತಕವನ್ನು ಇಟ್ಟುಕೊಂಡು ಮೇಲಿಂದ ಮೇಲೆ ಓದ್ತಾ ಇರಬೇಕಾಗಿ ವಿನಂತಿ. ಶ್ರೀರಾಮ ಸಮರ್ಥ. ಅಧ್ಯಾಯ ಒಂದು. ಮನುಷ್ಯನ ಮನಸ್ಸಿನ ವಿಷಯದಲ್ಲಿರುವ ಅಜ್ಞಾನ. ಮನುಷ್ಯನು ಜ್ಞಾನದ ಹೊರತು ಬದುಕಲಾರದು. ಜ್ಞಾನದ ಪ್ರಕಾರಗಳು ಎರಡು, ಒಂದು ವಿಜ್ಞಾನ ಹಾಗೂ ಎರಡು ಆತ್ಮಜ್ಞಾನ. ವಿಜ್ಞಾನ ಅಂದರೆ ಸೈನ್ಸ್, ಮುಖ್ಯವಾಗಿ ಇಂದ್ರಿಯಗಳಿಗೆ ಕಾಣುವ ಜಗತ್ತಿನ ಜ್ಞಾನ ಮಾಡಿಕೊಡುತ್ತದೆ. ಆತ್ಮಜ್ಞಾನ ಅಥವಾ ಅಧ್ಯಾತ್ಮವು ಇಂದ್ರಿಯಗಳಿಗೆ ಕಾಣದೇ ಇರುವ ಆತ್ಮಸ್ವರೂಪ ಅಂದರೆ ಭಗವಂತನ ಜ್ಞಾನ ಮಾಡಿಕೊಳ್ಳುತ್ತದೆ. 20ನೇ ಶತಮಾನವನ್ನು ವಿಜ್ಞಾನ ಯುಗವೆಂದು ತಿಳಿಯಬೇಕು. ಕಳೆದ 50 ವರ್ಷಗಳಲ್ಲಿ ವಿಜ್ಞಾನದ ಎಲ್ಲ ಕ್ಷೇತ್ರಗಳಲ್ಲಿ ಅಭೂತಪೂರ್ವ ಪ್ರಗತಿಯಾಗಿರುತ್ತದೆ. ವಿಜ್ಞಾನದ ಮೂಲಕ ಸಂಪಾದಿಸಿದ ಜ್ಞಾನದಿಂದ ಜಗತ್ತಿನ ರಚನೆಯು ಬಹಳಷ್ಟು ಪ್ರಮಾಣದಲ್ಲಿ ಅರ್ಥವಾಗುತ್ತಿದೆ. ಈ ಹೊಸ ಜ್ಞಾನದಿಂದ ಜಗತ್ತಿನ ಮೂಲ ದ್ರವ್ಯದ ಕಲ್ಪನೆ ಬಂದಿರುತ್ತದೆ. ನಮ್ಮ ವಿಶ್ವದ ವಿಸ್ತಾರವಲ್ಲದೆ ಅದರ ನಡೆಯುವ ನಿರ್ಮಾಣ ನಾಶಗಳ ಅಂದಾಜು ತಿಳಿದಿರುತ್ತದೆ. ಇದಲ್ಲದೆ ಜೀವವು ಮನುಷ್ಯ ದೇಹದವರೆಗೆ ಹೇಗೆ ಉತ್ಕ್ರಾಂತಿ ಹೊಂದುತ್ತಾ ಬಂದಿರುತ್ತದೆ ಎಂಬುದು ಕೂಡ ತಿಳಿದಿರುತ್ತದೆ. ಉತ್ಕ್ರಾಂತಿಯ ಪ್ರಕ್ರಿಯೆಯಲ್ಲಿ ಇನ್ನು ಮುಂದೆ ಮನುಷ್ಯನ ರಚನೆಯ ದೃಷ್ಟಿಯಿಂದ ಯಾವುದೇ ಪರಿವರ್ತನೆ ಆಗುವುದಿಲ್ಲ. ಅವನ ದೇಹದ ಅವಯವಗಳು ಹಾಗೆಯೇ ಉಳಿದಿರುತ್ತವೆ. ಆದರೆ ಅವನ ಶರೀರದಲ್ಲಿಯ ಕೋಶಗಳು ಮಾತ್ರ ಇದಕ್ಕಿಂತಲೂ ಹೆಚ್ಚಿಗೆ ಸಂವೇದನಶೀಲವಾಗಬಹುದು. ಅವನ ಮೆದುಳಿನ ಪುನರ್ರಚನೆಯಾಗಬಹುದು. ಎಲ್ಲಕ್ಕಿಂತಲೂ ಮಹತ್ವದ ವಿಷಯವೆಂದರೆ ಮನುಷ್ಯನ ಮನಸ್ಸಿನ ದೊಡ್ಡ ಉತ್ಕ್ರಾಂತಿಯಾಗಿ ಒಂದು ಹೊಸದಾದ ಶ್ರೇಷ್ಠ ಮನಸ್ಸು ನಿರ್ಮಾಣವಾಗಬಹುದೆಂದು ಉತ್ಕ್ರಾಂತಿವಾದಿಗಳ ಅಭಿಪ್ರಾಯವಾಗಿದೆ. ವಿಜ್ಞಾನದಿಂದ ಸಂಪಾದಿಸಿದ ಹೊಸ ಜ್ಞಾನವು ಮಾನವ ಸಮಾಜದ ಮೇಲೆ ಮಾಡಿದ ಪರಿಣಾಮವು ಸ್ಪಷ್ಟವಾಗಿ ದೃಷ್ಟಿಗೋಚರವಾಗುತ್ತದೆ. ವಿಜ್ಞಾನವು ಎಲ್ಲ ದೇಶದಲ್ಲಿಯ ಮಾನವ ಜೀವನದ ಪದ್ಧತಿಯಲ್ಲಿ ಬಹಳ ದೊಡ್ಡ ಪರಿವರ್ತನೆ ಮಾಡಿರುತ್ತದೆ. ಮನೆಗಳ ರಚನೆ, ತಿನ್ನುವ ಅಭ್ಯಾಸ, ಉಡುಗೆ ತೊಡುಗೆ ಪದ್ಧತಿ, ನೌಕರಿ, ವ್ಯವಸಾಯ, ಸೌಂದರ್ಯ ಪ್ರಸಾಧನಗಳು, ಮನೋರಂಜನೆಯ ಸಾಧನಗಳು, ಪ್ರವಾಸದ ವಾಹನಗಳು, ಔಷಧೋಪಚಾರದ ಯಂತ್ರಗಳು, ಶಿಕ್ಷಣದ ವಿಷಯ, ಕುಟುಂಬ ಜೀವನ,
ಹಾಗೂ ಉತ್ಸವ ಸಮಾರಂಭ ಮುಕ್ತಾದಗಳಲ್ಲಿ ಕಲ್ಪನೆ ನೀರಿ ಪರಿವರ್ತನೆ ಆಗಿರುತ್ತದೆ. ಸಹಜವಾಗಿ ಅನುಭವಕ್ಕೆ ಬರುವ ಈ ಜಾಗತಿಕ ಪರಿವರ್ತನೆಯನ್ನು ಯಾರೂ ಅಲ್ಲಗಳೆಯಲು ಶಕ್ಯವಿಲ್ಲ. ಆದರೆ ಈ ಪರಿವರ್ತನೆಗೆ ಒಂದು ಮರ್ಯಾದೆ ಕಂಡುಬರುತ್ತದೆ. ಈ ಪರಿವರ್ತನೆಯು ಮನುಷ್ಯನ ಅಂತರಂಗದಲ್ಲಿ ಪ್ರವೇಶಿಸಿ ಆಳದವರೆಗೆ ತಲುಪಿರುವುದಿಲ್ಲ. ಏಕೆಂದರೆ ಮನುಷ್ಯನ ಕ್ಷುದ್ರ ಹಾಗೂ ಸ್ವಾರ್ಥಪೂರ್ಣ ವಾಸನೆ, ಭಯ ಹಾಗೂ ಚಿಂತೆ, ಅಸುರಕ್ಷಿತತೆಯ ಭಾವನೆ, ದ್ರವ್ಯದ ಹವ್ಯಾಸ, ವಿಕೃತ ಕಾಮವಾಸನೆ, ಕ್ರೋಧ, ದ್ವೇಷ ಮುಂತಾದ ಸ್ವಪರಘಾತಕ ವಿಕಾರ, ಕ್ಷುದ್ರ ಸ್ಪರ್ಧೆ, ಅಸದ್ವಸ್ತುವಿನ ಮೇಲಿರುವ ಪ್ರೇಮ ಹಾಗೂ ಸುಖಮಯ ಜೀವನದ ಬಗ್ಗೆ ಇರುವ ಅವನ ಭ್ರಾಮಕ ಕಲ್ಪನೆ, ಇವುಗಳಲ್ಲಿ ಯಾವುದೇ ಪರಿವರ್ತನೆಯಾಗಿರುವುದಿಲ್ಲ. ಹೊಸ ಪದ್ಧತಿಯ ಪೋಷಾಕುಗಳಲ್ಲಿ, ಸುಖ ಸಾಮಗ್ರಿಗಳಲ್ಲಿ ಬಾಳುತ್ತಿರುವ ಇಂದಿನ ಮನುಷ್ಯನು ಹೊಸ ವಿದ್ಯೆಯಿಂದ ಸಂಪನ್ನನಾಗಿರುತ್ತಾನೆ. ಆದರೆ ಅವರ ಹಳೆಯ ಜನರಂತೆ ವಿವೇಕ ಶೂನ್ಯ ಹಾಗೂ ವಿಕಾರವಶ ಜೀವನ ಬಾಳುತ್ತಿರುತ್ತಾನೆ. ಅವನ ದೇಹ ಸುಖಕ್ಕಾಗಲಿ ಅಥವಾ ಸ್ವಾರ್ಥಕ್ಕಾಗಲಿ ಧಕ್ಕೆ ಉಂಟಾಯಿತೆಂದರೆ ಈಗಲೂ ಅವನು ಮೊದಲಿನಂತೆ ಮನಸ್ಸಿನಿಂದ ಅತ್ಯಂತ ಹೀನನಾಗಿ ನಿಕೃಷ್ಟ ಮಾನವತೆಯ ಅಂತಸ್ತಿನಲ್ಲಿ ಇಳಿದು ಪ್ರತಿಕ್ರಿಯೆ ಮಾಡುತ್ತಾನೆ. ಇದರ ಸ್ಪಷ್ಟ ತಾತ್ಪರ್ಯವೇನೆಂದರೆ ವಿಜ್ಞಾನವು ಮನುಷ್ಯನ ಶರೀರಕ್ಕೆ ಬಹಳಷ್ಟು ಸುಖ ಸಾಮಗ್ರಿಗಳನ್ನು ಒದಗಿಸಿರುತ್ತದೆ. ಅವನ ಅಪೇಕ್ಷೆಗಳನ್ನು ಪೂರ್ಣಗೊಳಿಸುವ ಅನೇಕ ಸಾಧನಗಳನ್ನು ನಿರ್ಮಾಣ ಮಾಡಿರುತ್ತದೆ. ಆದರೆ ವಿಜ್ಞಾನದಿಂದ ಮನುಷ್ಯನ ಮನುಷ್ಯತ್ವದಲ್ಲಿ ಯಾವುದೇ ಸುಧಾರಣೆಯಾಗಿರುವುದಿಲ್ಲ. ವಿಜ್ಞಾನದ ಪ್ರಗತಿಯು ಹೊರಗಿನ ಜಗತ್ತಿನಲ್ಲಿ ಅನುಕೂಲಕರ ಪರಿವರ್ತನೆ ಮಾಡಿದಂತೆ ಮನುಷ್ಯನ ಮನಸ್ಸಿನಲ್ಲಿ ಪರಿವರ್ತನೆ ಮಾಡಿರುವುದಿಲ್ಲ. ಇದಕ್ಕೆ ಕಾರಣವೇನೆಂದರೆ ವಿಜ್ಞಾನಕ್ಕೆ ಮನುಷ್ಯನ ಮನಸ್ಸಿನ ಪರ್ಯಾಪ್ತ ಜ್ಞಾನವು ಆಗಿರುವುದಿಲ್ಲ. ಮನುಷ್ಯನ ಮನುಷ್ಯತ್ವದ ವಿಕಾಸವನಿಗೆ ಬರುವ ಅನುಭವಗಳ ಮಹಾನತೆಯನ್ನು ಅವಲಂಬಿಸಿರುತ್ತದೆ. ಮನುಷ್ಯನ ಮನಸ್ಸೇ ಅವನಿಗೆ ಬರುವ ಅನುಭವಗಳ ಹಾಗೂ ಆ ಅನುಭವಗಳಿಂದಾಗುವ ಜ್ಞಾನದ ಪ್ರಧಾನ ಸಾಧನೆಯಾಗಿರುತ್ತದೆ. ಆದ್ದರಿಂದ ಮನುಷ್ಯನಿಗೆ ಎಲ್ಲಿಯವರೆಗೆ ತನ್ನ ಮನಸ್ಸಿನ ಬಗ್ಗೆ ಅಜ್ಞಾನವಿರುತ್ತದೆಯೋ ಅಲ್ಲಿಯವರೆಗೆ ಅವನ ಅನುಭವದ ಕ್ಷೇತ್ರವು ಅತ್ಯಂತ ಸೀಮಿತವಾಗಿರುತ್ತದೆ. ಮನುಷ್ಯನು ಇಂದ್ರಿಯಗಳ ಮೂಲಕ ಸೀಮೆಯನ್ನು ಮೀರಲಾರನು. ನಿಜವಾಗಿ ಹೇಳಬೇಕೆಂದರೆ ಮನುಷ್ಯನ ಮನಸ್ಸಿನಲ್ಲಿ ಇಂದ್ರಿಯ ಸಹಾಯವಿಲ್ಲದೆ ವಿಶಾಲ ಅನುಭವ ಪಡೆಯುವ ದೊಡ್ಡ ಶಕ್ತಿಯು ಸುಪ್ತವಾಗಿರುತ್ತದೆ. ಪ್ರತಿಯೊಂದು ಯುಗದಲ್ಲಿ ಬಹಳ ಕಡಿಮೆ ಜನರು ಇಂಥ ವಿಶಾಲ ಅತೀಂದ್ರಿಯ ಅನುಭವ ಪಡೆದವರು ಕಂಡುಬರುತ್ತಾರೆ. ಇಂದ್ರಿಯಗಳ ಶಬ್ದ ಸ್ಪರ್ಶಾದಿ ಸ್ವಾಭಾವಿಕ ಕ್ಷೇತ್ರವನ್ನು ದಾಟಿದಾಗ ಬರುವ ಈ ಅನುಭವವು ಇಂದ್ರಿಯಗಳಿಗೆ ಯಾವಾಗಲೂ ಬರುವ ಅನುಭವಗಳಷ್ಟೇ ಸತ್ಯವಾದದ್ದು, ಅಂದರೆ ವಸ್ತುನಿಷ್ಠವಾದದ್ದಾಗಿರುತ್ತದೆ. ಈ ಅನುಭವಗಳಲ್ಲಿ ಭಗವಂತನ ಸಾಕ್ಷಾತ್ಕಾರ ಅಂದರೆ ಭಗವಂತನ ದರ್ಶನವು ಎಲ್ಲಕ್ಕಿಂತ ಶ್ರೇಷ್ಠ ಹಾಗೂ ಪವಿತ್ರ ಅನುಭವವೆಂದು ತಿಳಿಯಲ್ಪಡುತ್ತದೆ. ಭಗವಂತನ ದರ್ಶನದ ಅನುಭವದಲ್ಲಿ ಮನುಷ್ಯನ ಮನಸ್ಸು ಭಗವಂತನೊಂದಿಗೆ ಸಮರಸವಾಗಿ ಭಗವಂತನ ಪ್ರತ್ಯಕ್ಷ ಅನುಭವ ಪಡೆಯುತ್ತದೆ. ಭಗವಂತನೊಂದಿಗೆ ಸಮರಸವಾಗುವ ಪಾತ್ರಕ್ಕೆ ಬರುವುದಕ್ಕಾಗಿ ಈಗಿನ ಮನಸ್ಸಿನಲ್ಲಿ ಪರಿವರ್ತನೆಯನ್ನು ಮಾಡಬೇಕಾಗುತ್ತದೆ. ನಮಗೆ ಯಾರ ಅನುಭವ ಪಡೆಯಬೇಕಾಗಿರುತ್ತದೆಯೋ ಅವರೊಂದಿಗೆ ಸಮರಸವಾಗುವ ಒಂದು ಕಲೆ ಇರುತ್ತದೆ. ಮನಸ್ಸಿನ ಮೂಲ ದ್ರವ್ಯ, ರಚನೆ ಹಾಗೂ ಕಾರ್ಯ ಇವುಗಳ ಬಗ್ಗೆ ಅಜ್ಞಾನವಿರುವವರಿಗೆ ಈ ಕಲೆಯು ಹಸ್ತಗತವಾಗುವುದಿಲ್ಲ. ವಿಜ್ಞಾನದಿಂದ ಸಂಪಾದಿಸಿದ ಮನಸ್ಸಿನ ಜ್ಞಾನ ಇಂದಿನ ಮಟ್ಟಿಗೆ ಹೇಳುವುದಾದರೂ ಎಷ್ಟು ಅಲ್ಪವಾಗಿದೆ ಎಂದರೆ ಅದರಿಂದ ಮನಸ್ಸಿನಲ್ಲಿ ಪರಿವರ್ತನೆಯನ್ನು ಉಂಟು ಮಾಡಲು ಶಕ್ಯವಿಲ್ಲ. ಆದ್ದರಿಂದ ಮನುಷ್ಯನ ಮನಸ್ಸಿನ ಅಜ್ಞಾನವನ್ನು ಇಲ್ಲದಂತೆ ಮಾಡುವ, ಜ್ಞಾನ ಸಂಪಾದಿಸುವುದಕ್ಕಾಗಿ ನಮಗೆ ಅಧ್ಯಾತ್ಮದ ಕಡೆಗೆ, ಅಂದರೆ ಸಂತರು ಹೇಳಿದ ತತ್ವಜ್ಞಾನದ ಕಡೆಗೆ ತಿರುಗಲೇಬೇಕಾಗುತ್ತದೆ. ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್ ಶ್ರೀರಾಮ್ ಸಮರ್ಥ. ಭಗವಂತನ ನಾಮವು ಬಾಣದಂತೆ ಇರುತ್ತದೆ. ಗಂಥಶತ್ರುವು ಅಂಥ ಬಾಣ. ಅಹಂಕಾರವನ್ನು ಹೊಡೆಯುವುದಕ್ಕಾಗಿ ನಾಮವೇ ನಿಜವಾದ ಬಾಣವಾಗಿರುತ್ತದೆ. ನಾಮವು ಒಂದು ಕಡೆಯಿಂದ ಶತ್ರುವನ್ನು ಸಂಹಾರ ಮಾಡುತ್ತದೆ ಹಾಗೂ ಇನ್ನೊಂದು ಕಡೆಯಿಂದ ನಮ್ಮನ್ನು ಉದ್ಧಾರ ಮಾಡುತ್ತದೆ. ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. ಸಮಯಾಭಾವದಿಂದಾಗಿ ಇಂದು